ನಮಸ್ಕಾರ, ಇ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಶೋಭಾ. ವಾರ್ತೆಗಳ ವಿವರ. ಕೊಬ್ಬರಿಗೆ ಕನಿಷ್ಠ ಬೆಂಬಲ ಬೆಲೆ 20,000 ರೂಪಾಯಿ ನೀಡಬೇಕೆಂದು ಮಾಜಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ತುಮಕೂರಿನಲ್ಲಿ ಒತ್ತಾಯಿಸಿದರು. ಕೊಬ್ಬರಿ ಬೆಲೆ ಕುಸಿತದಿಂದಾಗಿ ರೈತರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ರೈತರ ನೆರವಿಗೆ ಕನಿಷ್ಠ ಬೆಂಬಲ ಬೆಲೆ 20,000 ನಿಗದಿ ಮಾಡಬೇಕೆಂದು ಮಾಜಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಒತ್ತಾಯಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಂಸದರು, ರೈತರ ಪರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಗಮನ ಸೆಳೆಯಲು ಇದೇ ತಿಂಗಳ 9ರಂದು ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಪ್ರತಿಭಟನಾ ಧರಣಿ ನಡೆಸುವುದಾಗಿ ಹೇಳಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತರ ನೆರವಿಗೆ ಬಾರದಿದ್ದರೆ ಪ್ರತಿಭಟನೆಯನ್ನ ತೀವ್ರಗೊಳಿಸಲಾಗುವುದಾಗಿ ಮುದ್ದಹನುಮೇಗೌಡ ಎಚ್ಚರಿಕೆ ನೀಡಿದರು. ಜಿಲ್ಲೆಯಲ್ಲಿ 142,710 ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗು ಹಾಗೂ 29,807 ಹೆಕ್ಟೇರ್ ಪ್ರದೇಶದ ಅಡಿಕೆಯನ್ನ ಬೆಳೆಯಲಾಗುತ್ತಿದೆ ಎಂದು ಹೇಳಿದರು. ಪ್ರಸ್ತುತ ಕೊಬ್ಬರಿ ಕ್ವಿಂಟಾಲ್ಗೆ 10,000 ಕುಸಿದಿದ್ದು ರೈತರು ಗಂಗಾಲಾಗಿದ್ದು, ಸರ್ಕಾರಗಳು ನೆರವಿಗೆ ಧಾವಿಸದಿರುವುದು ಖಂಡನೀಯ ಎಂದರು. ರಾಜ್ಯದ ಸಂಸದರುಗಳು, ಶಾಸಕರುಗಳು ತೆಂಗು ಬೆಳೆಗಾರರ ಪರವಾಗಿ ಮಾತನಾಡಬೇಕು. ತಾವು ಪ್ರತಿನಿಧಿಸುವ ಶಾಸನ ಸಭೆಯಲ್ಲಿ ಜಿಲ್ಲೆಯ ಜನರ ಪರವಾಗಿ ಮಾತನಾಡಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ಹೋರಾಟದಲ್ಲಿ ಭಾಗವಹಿಸುವ ಮೂಲಕ ರೈತರ ಋಣ ತೀರಿಸಬೇಕೆಂದು ಮನವಿ ಮಾಡುತ್ತೇನೆ. ಜಿಲ್ಲೆಯಲ್ಲಿ 142,710 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿರುವ ತೆಂಗಿನ ಮರಗಳಲ್ಲಿ 409,149 ಹೆಕ್ಟೇರ್ ಸಂಪೂರ್ಣವಾಗಿ ನಾಶವಾಗಿದೆ. ಅಡಿಕೆ ಬೆಳೆಯುವ 29,807 ಹೆಕ್ಟೇರ್ ಪ್ರದೇಶದಲ್ಲಿ 12,900 ಹೆಕ್ಟೇರ್ ನಾಶವಾಗಿದೆ. ಅಂದರೆ ಶೇಕಡ 30% ತೆಂಗು ಹಾಗೂ ಶೇಕಡ 40% ಅಡಿಕೆ ಸಂಪೂರ್ಣವಾಗಿ ನಾಶವಾಗಿದ್ದು, ಕಷ್ಟಪಟ್ಟು ಉಳಿಸಿಕೊಂಡ ಮರಗಳ ಕೊಬ್ಬರಿಗೂ ಬೆಲೆ ಇಲ್ಲದಂತಾದರೆ ರೈತರ ಗತಿಯೇನು ಎಂಬುದರ ಬಗ್ಗೆ ಸರ್ಕಾರ ಚಿಂತಿಸಬೇಕೆಂದು ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಗಮನ ಹರಿಸಿ ನಮ್ಮ ರೈತರ ಸಂಕಷ್ಟಗಳನ್ನ ಪರಿಚಯಿಸುವ ಉದ್ದೇಶದಿಂದ ನಡೆಯುತ್ತಿರುವ ಈ ಸಾಂಕೇತಿಕ ಧರಣಿ ಸತ್ಯಾಗ್ರಹದಲ್ಲಿ ಜಿಲ್ಲೆಯ ಎಲ್ಲಾ ಜನರು, ಸಂಘ ಸಂಸ್ಥೆಗಳು ರೈತರ ಪರವಾಗಿ ಭಾಗವಹಿಸಬೇಕು. ಈ ಮೂಲಕ ಕೊಬ್ಬರಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೂಡಲೇ 20,000 ಹೆಚ್ಚಿಸಲು ಒತ್ತಾಯಿಸಿದರು. ರೈತರ ಪರವಾಗಿ, ತೆಂಗು ಬೆಳೆಗಾರರ ಪರವಾಗಿ ಅಂತ ಹೇಳ್ಬಿಟ್ಟು ನಾವು ನಿರೀಕ್ಷೆ ಮಾಡಿದ್ದು, ಆದರೆ ಇಲ್ಲೂ ಕೂಡ ನಮ್ಮ ನಿರೀಕ್ಷೆ ಹುಸಿಯಾಗಿದೆ. ಹಾಗಾಗಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗಮನವನ್ನು ನಮ್ಮ ರಾಜ್ಯದ, ಆದರೂ ವಿಶೇಷವಾಗಿ ತುಮಕೂರು ಜಿಲ್ಲೆಯ ತೆಂಗು ಬೆಳೆಗಾರರು ಅನುಭವಿಸ್ತಾ ಇರತಕ್ಕಂಥ ನೋವಿನ ಬಗ್ಗೆ ಸೆಳಿಲಿಕ್ಕೆ ನಾವು ಅನಿವಾರ್ಯವಾಗಿ ನಾವಿವತ್ತು ಬೀದಿ ಇಳಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. 9 ಒಂದು ದಿವಸದ ಮಟ್ಟಿಗೆ ಒಂದು ಧರಣಿ ಸತ್ಯಾಗ್ರಹವನ್ನು ಟೌನ್ಹಾಲ್ ಸರ್ಕಲ್ನ ಹತ್ರ, ತುಮಕೂರಿನ ಟೌನ್ಹಾಲ್ ಸರ್ಕಲ್ ಹತ್ರ ಒಂದು ದಿವಸದ ಮಟ್ಟಿಗೆ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಹಾಗೆ ಅಂತ ಹೇಳ್ಬಿಟ್ಟು ನಾವು ತೀರ್ಮಾನಕ್ಕೆ ಬಂದಿದ್ವಿ. 9 ಸೋಮವಾರ ಬೆಳಗ್ಗೆ 10:00 to 5:00 ತುಮಕೂರು ಟೌನ್ಹಾಲ್ ಸರ್ಕಲ್ನಲ್ಲಿ ನಾವೆಲ್ಲರೂ ಕೂಡ ಈ ಜಿಲ್ಲೆಯ ವಿವಿಧ ಸಂಘಟನೆಗಳು, ರೈತರ ಮುಖಂಡರುಗಳು, ರೈತರು, ಅವ್ರು ಯಾರು ಆಸಕ್ತಿಯನ್ನು ತೋರಿಸಿ ರೈತರ ಕೊಬ್ಬರಿ ತೆಂಗು ಬೆಳೆಗಾರರ ಪರವಾಗಿ ಬರ್ತಾರೆ, ಅವ್ರ ಜೊತೆಗೂಡಿ ನಾವು ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಇದರ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇನಾದ್ರು ಗಮನ ಹರಿಸದೆ ಹೋದರೆ, ತೆಂಗು ಬೆಳೆಗಾರರ ಸಂಕಷ್ಟ ಇದೇ ರೀತಿ ಮುಂದುವರೆದ್ರೆ ನಮ್ಮ ಪ್ರತಿಭಟನೆಯನ್ನು ಉಗ್ರ ರೂಪಕ್ಕೆ ತಗೊಂಡೋಗ್ತಕ್ಕಂಥದಕ್ಕೆ ನಾವು ಮುಂದಿನ ದಿನಗಳಲ್ಲಿ ನಾವು ಚಿಂತನೆಯನ್ನು ಮಾಡ್ತೀವಿ ಅಂತ ಅನ್ನೋದನ್ನು ಕೂಡ, ಆ ಎಚ್ಚರಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ಮೊದಲೆಲ್ಲ ಒಂದೇನಿತ್ತಪ್ಪ ಅಂದರೆ ತೆಂಗಿನ ತೋಟ ಇದೆ ಅಂದರೆ ಅವನು ರೈತರಲ್ಲಿ ಅವನು ಕ್ರಿಮಿಲೇಯರ್ ಅಂತ ಹೇಳ್ಬಿಟ್ಟು ನಾವು ಭಾವನೆ ಮಾಡ್ತಾ ಇದ್ದೋ. ಕಾಂಗ್ರೆಸ್ ಮುಖಂಡರುಗಳಾದ ಕೆಎ ದೇವರಾಜು, ರಾಯಸಂದ್ರ ರವಿಕುಮಾರ್, ತಿಪಟೂರು ಶಶಿಧರ್, ಗೂಳೂರು ವಿಜಯಕುಮಾರ್, ತುರುವೇಕೆರೆ ಜಯರಾಮ್, ಚಿಕ್ಕಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ತಾಲೂಕು ಕೋರಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸರ್ಕಾರಿ ಶಾಲಾ ಪಠ್ಯ ಪುಸ್ತಕಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ತುಮಕೂರು ತಾಲೂಕು ಕೋರಾ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಚೆಲ್ಲಾಡಿದ ಸರ್ಕಾರಿ ಶಾಲಾ ಪಠ್ಯ ಪುಸ್ತಕಗಳು, ಸರ್ಕಾರಿ ಶಾಲಾ ಮಕ್ಕಳಿಗೆ ವೇಳೆಗೆ ಸರಿಯಾಗಿ ಸಿಗದ ಪಠ್ಯಪುಸ್ತಕಗಳು ಹೀಗೆ ಹೆದ್ದಾರಿಯ ಎರಡು ಪಕ್ಕದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಎಂದರೆ ಏನರ್ಥ? ಸುಮಾರು 200-300 ಕಿಲೋಮೀಟರ್ ವರೆಗೂ ಪಠ್ಯಪುಸ್ತಕಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ? ಈ ಘಟನೆ ನಡೆಯಲು ಕಾರಣರಾದವರು ಯಾರು? ಪಠ್ಯಪುಸ್ತಕಗಳು ಯಾವ ವಾಹನದಲ್ಲಿ ಸಾಗಣೆ ಆಗುತ್ತಿದ್ದವು, ಎಲ್ಲಿಗೆ ಹೋಗುತ್ತಿದ್ದವು, ವಾಹನ ಚಾಲಕ ಯಾರು, ಇದರ ಹಿಂದೆ ಶಿಕ್ಷಕರ ಕೈವಾಡ ಅಥವಾ ಬೇಜವಾಬ್ದಾರಿತನ ಇದೆಯಾ? ಈ ಘಟನೆಯ
ಹಿನ್ನೆಲೆ ಏನು, ಸಂಪೂರ್ಣ ತನಿಖೆಯಾಗಲಿ ಎಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮುಸ್ಲಿಂ ಜಮಾಹತ್ಗೆ ಸದಸ್ಯತ್ವ ಅಭಿಯಾನ ಆರಂಭಿಸಲಾಗಿದೆ ಎಂದು ಮುಸ್ಲಿಂ ಮುಖಂಡರುಗಳು ತುಮಕೂರಿನಲ್ಲಿ ಪ್ರಕಟಿಸಿದ್ದಾರೆ. ರಾಜ್ಯದ ಮುಸ್ಲಿಂ ಸಮುದಾಯದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಬಲೀಕರಣದ ಗುರಿಯನ್ನಿಟ್ಟು ಕಳೆದ ವರ್ಷವಷ್ಟೇ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ಕರ್ನಾಟಕ ಮುಸ್ಲಿಂ ಜಮಾಹತ್ ಸಂಘಟನೆಗೆ ರಾಜ್ಯಾದ್ಯಂತ ವ್ಯಾಪಕವಾಗಿ ಸದಸ್ಯತನವನ್ನು ಆರಂಭಿಸಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಎನ್ಕೆಎಂ ಶಾಫಿ ಸಹದಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮುಸ್ಲಿಂ ಸಮುದಾಯದ ಸರ್ವತೋಮುಖವಾದ ಸಬಲೀಕರಣ, ನಾಯಕತ್ವದ ಸೃಷ್ಟಿ, ಕಾರ್ಯಕರ್ತರ ಬೃಹತ್ ತಂಡದ ರಚನೆ, ಸರ್ಕಾರಿ ಸವಲತ್ತುಗಳನ್ನು ಅರ್ಹರಿಗೆ ತಲುಪಿಸುವ ವ್ಯವಸ್ಥೆ, ಸಮಾಜಕ್ಕಾಗುವ ಅನ್ಯಾಯಗಳನ್ನು ಸರ್ಕಾರದ ಮುಂದೆ ಅನಾವರಣಗೊಳಿಸುವುದು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರಲ್ಲಿ ಸಮುದಾಯಕ್ಕೆ ಸಲ್ಲಬೇಕಾದ ಸ್ಥಾನಮಾನಗಳನ್ನು ನೀಡುವಂತೆ ಒತ್ತಾಯಿಸುವುದು ಸೇರಿದಂತೆ ಮುಸ್ಲಿಂ ಸಮುದಾಯದ ಸಮಗ್ರ ಸಬಲೀಕರಣ ಹಾಗೂ ಭಾರತ ರಾಷ್ಟ್ರದ ಪ್ರಜಾಪ್ರಭುತ್ವ, ಜಾತ್ಯಾತೀತತೆ, ಭಾವೈಕ್ಯತೆ ಮೊದಲಾದ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಕಾರ್ಯನಿರ್ವಹಿಸಲಿದೆ. ರಾಷ್ಟ್ರದ ವಿವಿಧ ಜಾತಿ ಧರ್ಮಗಳ ನಡುವೆ ಸೌಹಾರ್ದತೆಯನ್ನು ಸ್ಥಾಪಿಸಿ ಭಾರತದ ಸಮಗ್ರತೆಯನ್ನು ಕಾಪಾಡುವುದು, ಕೋಮುವಾದ, ಭಯೋತ್ಪಾದನೆ, ಬಂಡವಾಳಶಾಹಿ ಧೋರಣೆ ಮೊದಲಾದವು ದೇಶಕ್ಕೆ ಮಾರಕವಾಗುವ ವಿಚಾರಗಳ ವಿರುದ್ಧ ನಿರಂತರ ಹೋರಾಟ ಸಂಘಟನೆಯ ಕಾರ್ಯಸೂಚಿಯಾಗಿದೆ ಎಂದು ತಿಳಿಸಿದರು. March 1 ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು ಈಗಾಗಲೇ ಜಿಲ್ಲೆ, ತಾಲೂಕು, ಬ್ಲಾಕ್ ಮಟ್ಟಗಳಲ್ಲಿ ಚಾಲನೆ ನೀಡಲಾಗಿದೆ. ಸದಸ್ಯತನ ಪೋಷಕ ಸದಸ್ಯತ್ವವನ್ನು ಗೌರವ ಸದಸ್ಯತ್ವ, ಗೋಲ್ಡನ್ ಸದಸ್ಯತ್ವ ಹಾಗೂ ಸಾಮಾನ್ಯ ಸದಸ್ಯತ್ವ ಎಂದು 4 ವಿಧಗಳಲ್ಲಿ ವಿಂಗಡಿಸಲಾಗಿದ್ದು 18 ಮೇಲ್ಪಟ್ಟ ಮುಸ್ಲಿಂ ಸಮುದಾಯದ ಎಲ್ಲ ಪುರುಷರು ಈ ಸಂಘಟನೆಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳುವಂತೆ ಕೋರಲಾಗಿದೆ ಎಂದು ತಿಳಿಸಿದರು. ನಾವೆಲ್ಲರೂ ಒಂದೇ ಎಂದಾಗಿದೆ ನಮ್ಮ ಘೋಷವಾಕ್ಯ, ಸದಸ್ಯರನ್ನದ ಘೋಷವಾಕ್ಯ, ನಮ್ಮ ಸ್ಲೋಗನ್ ವಿ ಆರ್ ಒನ್, ನಾವೆಲ್ಲರೂ ಒಂದಾಗಿದ್ದೇವೆ. ಅದರ ಬಗ್ಗೆ ಇನ್ಶಾಅಲ್ಲಾ ಪ್ರಶ್ನೆಗೆ ನಾನು ಉತ್ತರಿಸ್ತೇನೆ. ಮುಸ್ಲಿಂ ಸಮುದಾಯದ ಸರ್ವತೋಮುಖವಾದ ಸಬಲೀಕರಣ, ನಾಯಕತ್ವದ ಸೃಷ್ಟಿ, ಕಾರ್ಯಕರ್ತರ ಬೃಹತ್ ತಂಡದ ರಚನೆ, ಸರ್ಕಾರಿ ಸವಲತ್ತುಗಳನ್ನು ಅರ್ಹರಿಗೆ ತಲುಪಿಸುವ ವ್ಯವಸ್ಥೆ, ಸಮಾಜಕ್ಕಾಗುವ ಅನ್ಯಾಯಗಳನ್ನು ಸರ್ಕಾರದ ಮುಂದೆ ಅನಾವರಣಗೊಳಿಸುವುದು, ವಿವಿಧ ರಾಜಕೀಯ ಪಕ್ಷಗಳ ನಾಯಕರಲ್ಲಿ ಸಮುದಾಯಕ್ಕೆ ಸಲ್ಲಬೇಕಾದಂಥ ಸ್ಥಾನಮಾನಗಳನ್ನು ನೀಡುವಂತೆ ಒತ್ತಾಯಿಸುವುದು ಸೇರಿದಂತೆ ಮುಸ್ಲಿಂ ಸಮುದಾಯದ ಸಮಗ್ರ ಸಬಲೀಕರಣ ಹಾಗೂ ಭಾರತ ರಾಷ್ಟ್ರದ ಪ್ರಜಾಪ್ರಭುತ್ವ, ಜಾತ್ಯಾತೀತತೆ, ಭಾವೈಕ್ಯತೆ ಮೊದಲಾದ ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿ ಕಾರ್ಯನಿರ್ವಹಿಸಲಿದೆ. ರಾಷ್ಟ್ರದ ವಿವಿಧ ಜಾತಿ ಧರ್ಮಗಳ ನಡುವೆ ಸೌಹಾರ್ದತೆಯನ್ನು ಸ್ಥಾಪಿಸಿ ಭಾರತದ ಸಮಗ್ರತೆಯನ್ನು ಕಾಪಾಡುವುದು, ಕೋಮುವಾದ, ಭಯೋತ್ಪಾದನೆ, ಬಂಡವಾಳಶಾಹಿ ಧೋರಣೆ ಮೊದಲಾದ ದೇಶಕ್ಕೆ ಮಾರಕವಾಗುವ ವಿಚಾರಗಳ ವಿರುದ್ಧ ನಿರಂತರ ಹೋರಾಟ ಸಂಘಟನೆ ಕಾರ್ಯಸೂಚಿಯಾಗಿದೆ. March 1 ಸದಸ್ಯನ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಚಿಂತಾಮಣಿ ತಾಲೂಕಿನ ಕೆರೆಗಳಿಗೆ ಕೆಸಿ ವ್ಯಾಲಿ ಮತ್ತು ಹೆಚ್ಎನ್ ವ್ಯಾಲಿ ಯೋಜನೆ ನೀರು ಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘ ಪದಾಧಿಕಾರಿಗಳು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟಿಸಿದರು. ಚಿಂತಾಮಣಿ ತಾಲೂಕಿನ ಕೆರೆಗಳಿಗೆ ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ಯೋಜನೆ ನೀರು ಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘದ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿದರು. ಅವಿಭಜಿತ ಕೋಲಾರ ಜಿಲ್ಲೆಯ ಕೆರೆಗಳಿಗೆ ನೀರು ಹರಿಸುವ ಶಾಶ್ವತ ನೀರಾವರಿ ಯೋಜನೆಯನ್ನು ರೂಪಿಸಬೇಕೆಂದು ಹೋರಾಟ ಆರಂಭವಾಗಿದ್ದು ಪ್ರಬಲ ಹೋರಾಟಕ್ಕೆ ನಾಂದಿ ಆಡಿದ್ದು ಇದೇ ಚಿಂತಾಮಣಿ. ಆದರೆ ಈಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ನೀರು ದೊರೆಯುತ್ತಿದೆ. ಚಿಂತಾಮಣಿ ತಾಲೂಕಿನ ಒಂದು ಕೆರೆಯನ್ನು ಯೋಜನೆಯಲ್ಲಿ ಸೇರಿಸದಿರುವುದನ್ನು ಹೋರಾಟಗಾರರು ತೀವ್ರವಾಗಿ ಖಂಡಿಸಿದರು. ಕಾಡಿನ ಪ್ರಾಣಿಗಳು ನೀರನ್ನು ಹರಿಸಿಕೊಂಡು ಗ್ರಾಮಗಳಿಗೆ ಲಗ್ಗೆ ಇಡುತ್ತಿವೆ. ನೀರಿನ ಆಹಾಕಾರ ಉಂಟಾಗಿದೆ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ತಾಲೂಕಿನ 60 ಕೆರೆಗಳನ್ನು ಯೋಜನೆಯಲ್ಲಿ ಸೇರಿಸಬೇಕು. ಕೃಷ್ಣ ಮೇಲ್ದಂಡೆ ಹಾಗೂ ಎತ್ತಿನ ಹೊಳೆ ಯೋಜನೆಯನ್ನು ಶೀಘ್ರ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ಸಂಘ ವತಿಯಿಂದ ನಾವು ನೀರಾವರಿ ನಮಗೆ ಕೆಸಿ ವಾಲೆ ಆಗಲಿ ಎಚ್ಎನ್ ವಾಲೆ ಆಗಲಿ ನಮಗೆ ಒಂದು ಕೆರೆಯನ್ನು ಇಲ್ಲಿ ರಿಪೇರ್ ಆಗಿಲ್ಲ, ನೀರು ಬರುವಂತೆ ವ್ಯವಸ್ಥೆಯನ್ನು ಇಲ್ಲ, ಎಲ್ಲ ಕೈಬಿಟ್ಟಿದ್ದಾರೆ. ಅದನ್ನು ನಮಗೆ ಪ್ರಥಮ ಆದ್ಯತೆ ಮೇಲೆ ಚಿಂತಾಮಣಿಯನ್ನು ಸುಮಾರು 60 ಕೆರೆಗಳನ್ನು ಸೇರಿಸಬೇಕು, ಹೋಬಳಿಗೆ 10 ಕೆರೆಗಳನ್ನು ಸೇರಿಸಬೇಕು. ನಮಗೆ ಕೃಷ್ಣಾ ಮೇಲ್ದಂಡೆ ನೀರನ್ನು ಕೊಡಬೇಕು, ಎತ್ತಿನಹೊಳೆ ನೀರು ಕೊಡಬೇಕು, ಕೆಸಿ ವಾಲ ನೀರು ಕೊಡಬೇಕು, ಎಚ್ ಕೆ ವಾಲ ನೀರು ಕೊಡಬೇಕು, ಎಲ್ಲ ಕೆರೆಗಳು ತುಂಬಿಸಬೇಕು. ಚಿಂತಾಮಣಿ ತಾಲೂಕಿನಲ್ಲಿ 1,800 ಆಗಿದ್ರೂ ನೀರು ಸಿಗ್ತಾ ಇಲ್ಲ, ಎಲ್ಲ ಮರುಭೂಮಿ ಆಗಿದೆ, ಇಲ್ಲಿ ನೀರೇ ಸಿಗ್ತಾ ಇಲ್ಲ. ಆ ಸಿಕ್ಕಿದ್ರೂ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಾಗಿಲ್ಲ. ಅದೆಲ್ಲ ಫ್ಲೋರೈಡ್ ಅಂಶದಿಂದ ಕೂಡಿದೆ. ದನಗಳಿಗೆ ನೀರಿಲ್ಲ, ಹಸುಗಳಿಗೆ ನೀರಿಲ್ಲ, ಕಾಡು ಪ್ರಾಣಿಗಳೆಲ್ಲ ಹಳ್ಳಿಗಳಿಗೆ ಬರ್ತಾ ಇದ್ದಾವೆ ನೀರು ಹುಡ್ಕೊಂಡು, ನೀರು ಮತ್ತು ಮೇವು ಹುಡ್ಕೊಂಡು. ಈ ಸಂದರ್ಭದಲ್ಲಿ ನಮ್ಮ ಚಿಂತಾಮಣಿ ಯಾಕೆ ಕೆಡಗಣಿಸಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಹಶೀಲ್ದಾರ್ SL ವಿಶ್ವನಾಥ್ ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಟ್ಟರು. ನೀರಾವರಿ ಸಮಸ್ಯೆಗಳನ್ನು March 5, 2020 ಆಯವ್ಯಯಗಳ ಬೇಡಿಕೆಗಳನ್ನು ಈಡೇರಿಸುವ ಬಗ್ಗೆ ಈ ಮನವಿಯನ್ನು, ಅಂದರೆ ನೀರಾವರಿ ಶಾಶ್ವತವಾಗಿ ಚಿಂತಾಮಣಿ ತಾಲೂಕು ಬೇಕು ಅಂತ ಕೇಳಿದ್ದಾರೆ. ಇಲ್ಲಿನ ತಾಲೂಕಿನಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿತ್ತು. ಈ
ಒಂದು ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕು. ಈ ಬಜೆಟ್ನಲ್ಲಿ ಇದನ್ನು ನೀರಾವರಿ ಯೋಜನೆಯನ್ನು ಚಿಂತಾಮಣಿ ತಾಲೂಕಿಗೆ ಕೊಡಬೇಕು ಅಂತ ಬೇಡಿಕೆ ನಾನು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಕುಣಿಗಲ್ ತಾಲೂಕು ಸೇರಿದಂತೆ ನೆರೆಯ ತಾಲೂಕುಗಳಲ್ಲಿ ಚಿರತೆ ದಾಳಿ ಹೆಚ್ಚಾಗಿದ್ದು, ಚಿರತೆ ಹಾವಳಿ ನಿಯಂತ್ರಣಕ್ಕೆ ಪೊದೆಗಳನ್ನು ತೆರವುಗೊಳಿಸಲು ತಹಸೀಲ್ದಾರ್ ವಿಶ್ವನಾಥ್ ಸೂಚಿಸಿದ್ದಾರೆ. ಕುಣಿಗಲ್ ತಾಲೂಕು ಸೇರಿದಂತೆ ನೆರೆಯ ತಾಲೂಕಿನ ವ್ಯಾಪ್ತಿಯಲ್ಲಿ ಚಿರತೆ ದಾಳಿ ಹೆಚ್ಚಾಗಿದ್ದು, ಚಿರತೆ ಹಾವಳಿ ನಿಯಂತ್ರಣಕ್ಕೆ ಪೊದೆ ತೆರವುಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕಾಗಿದೆ. ಖಾಸಗಿ ಹಿಡುವಳಿದಾರರಿಗೂ ಪೊದೆ ತೆರವುಗೊಳಿಸಲು ಸೂಚನೆ ನೀಡಿದ್ದು, ಸಹಕಾರ ನೀಡದೇ ಇದ್ದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ತಹಸೀಲ್ದಾರ್ ವಿಶ್ವನಾಥ್ ತಿಳಿಸಿದರು. ವಿವಿಧ ಇಲಾಖಾಧಿಕಾರಿಗಳೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿರತೆ ಹಾವಳಿ ನಿಯಂತ್ರಣಕ್ಕೆ ಅರಣ್ಯ ಪೊಲೀಸ್ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಚಿರತೆ ದಾಳಿಯಿಂದ ರಕ್ಷಣೆ ಪಡೆಯುವ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶದ ಜನರಲ್ಲಿ ಅರಿವು ಮೂಡಿಸಿ ಕರಪತ್ರ ವಿತರಣೆ ಮಾಡಲಾಗಿದೆ. ಎಲ್ಲ ಇಲಾಖೆಯವರು ಸೇರಿ ಚಿರತೆ ಕಂಡು ಬಂದಾಗ ಕ್ರಮ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಭಿತ್ತಿಪತ್ರ ಹಾಕಿಸಲಾಗುತ್ತದೆ. ಈಗಾಗಲೇ ಗ್ರಾಮಾಂತರ ಪ್ರದೇಶದಲ್ಲಿನ ಹಿಡುವಳಿ ಭೂಮಿಯಲ್ಲಿನ ಪೊದೆಗಳ ತೆರವಿಗೆ ಸೂಚನೆ ನೀಡಲಾಗುತ್ತಿದೆ. ಸಾರ್ವಜನಿಕ ಪ್ರದೇಶದ ಪೊದೆಗಳ ತೆರವಿಗೆ ಇಲಾಖೆ ಕ್ರಮ ಕೈಗೊಂಡರೆ ಖಾಸಗಿ ಪ್ರದೇಶದ ಜಮೀನಿನಲ್ಲಿ ಜಮೀನಿನ ಮಾಲೀಕರು ತೆರವುಗೊಳಿಸಬೇಕು. ಒಂದು ವೇಳೆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಅವರ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದ ಅವರು, ಈ ದೆಸೆಯಲ್ಲಿ ಗ್ರಾಮ ಲೆಕ್ಕಿಗರು ಸೇರಿದಂತೆ ರಾಜಸ್ವ ನಿರೀಕ್ಷಕರಿಗೆ ಮಾರ್ಗದರ್ಶನ ನೀಡಲಾಗಿದೆ ಎಂದರು. ಅವರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕೆರೆ ಕಟ್ಟೆ ಕಾಲುವೆಗಳು ಮತ್ತು ಈ ಗ್ರಾಮಗಳಿಗೆ ಹತ್ತಿರದಲ್ಲಿ ಬರ್ತಕ್ಕಂತಹ ಕೆರೆಗಳು, ಅಲ್ಲಿ ಇರ್ತಕ್ಕಂತಹ ಪೊದೆಗಳನ್ನ, ಗಿಡ ಗಂಟೆಗಳನ್ನ ತೆರವುಗೊಳಿಸಿಕೊಳ್ಬೋದು ಇಮಿಡಿಯೇಟ್ ಆಗಿ. ಅದಕ್ಕೆ ಅವ್ರಿಗೂ ಸಹ ಸ್ಪಷ್ಟವಾಗಿ ನಿರ್ದೇಶನ ಕೊಡಲಾಗಿದೆ ನಮ್ಮಿಂದ. ಅದಕ್ಕೂ ಸಹ ಎಲ್ಲ ಪಿಡಿಒಸ್ ಅಕ್ಸೆಪ್ಟ್ ಮಾಡ್ತೀವಿ ಅಂತೇಳಿ, ಜೊತೆಗೆ ಅರಣ್ಯ ಇಲಾಖೆ ವತಿಯಿಂದ ಸಹ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆ ಆರೋಪವರು ಮಾಹಿತಿಯನ್ನು ಕೊಡ್ತಾರೆ. ಬಂದಿರುತ್ತೆ ಪೊದೆಗಳು ಬಂದಿರುತ್ತೆ, ಅವ್ರನ್ನ ನಾನು ಹೇಳಿದ್ರೆ ಅವರು ತೆರವುಗೊಳಿಸ್ಕೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡ್ತಾ ಇದ್ದೀವಿ. ಏನು ನಮ್ಮ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್, ಕರ್ನಾಟಕ ಭೂಕಂದಾಯ ಅಧಿನಿಯಮ, ಅದರಲ್ಲಿ ಎಲ್ಲ ಹಿಡುವಳಿದಾರರು ಕೂಡ, ವೈಯಕ್ತಿಕ ಹಿಡುವಳಿದಾರರು ಕೂಡ ತಮ್ಮ ತಮ್ಮ ವೈಯಕ್ತಿಕ ಜಮೀನನ್ನು ಕೂಡ ಅದು ಏನಂದ್ರೆ ವ್ಯವಸ್ಥಿತವಾಗಿ ಇಟ್ಕೋಬೇಕು. ಅವರು ಹಲವಾರು ವರ್ಷಗಳಿಂದ ಅದನ್ನು ಪಾಲ್ಗೊಂಡಿದ್ದು, ಅಲ್ಲಿ ಈ ತರದ ಕಾಡು ಪ್ರಾಣಿಗಳು ಬಂದು ನಿಲ್ಲಿಸಿ ಅದರಿಂದ ಕೂಡ ಜನರಿಗೆ ತೊಂದರೆ ಆಗ್ತಾ ಇರೋದ್ರಿಂದ, ವೈಯಕ್ತಿಕವಾಗಿ ರೈತರೇ ತಮ್ಮ ತಮ್ಮ ಜಮೀನಲ್ಲಿರ್ತಕ್ಕಂಥ ಗಿಡ ಗಂಟೆಗಳನ್ನ, ನೀಲಗಿರಿ ಮರಗಳನ್ನ, ಪೊದೆಗಳನ್ನ ತೆರವುಗೊಳಿಸಲಿಕ್ಕೆ ಒಂದು ನಿರ್ದೇಶನ ಕೊಡ್ತಾ ಇದ್ವಿ. ತಾಲೂಕು ಪಂಚಾಯತಿ ಇಒ ಶಿವರಾಜಯ್ಯ, ಗ್ರಾಮ ಪಂಚಾಯತಿ ವ್ಯಾಪ್ತಿ ಪ್ರದೇಶದಲ್ಲಿ ಪೊದೆ ತೆರವು ಸೇರಿದಂತೆ ರಾತ್ರಿ ವೇಳೆ ಒಂಟಿ ಮನೆ ಹಾಗೂ ಗ್ರಾಮಗಳ ಸರಹದ್ದಿನಲ್ಲಿ ಗ್ರಾಮಸ್ಥರ ಸಂಚಾರ ನಿಯಂತ್ರಣೆ ಹಾಗೂ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮದ ಬಗ್ಗೆ ಆಯಾ ಗ್ರಾಮ ಪಂಚಾಯತಿ ಪಿಡಿಒಗಳಿಗೆ ಸ್ಪಷ್ಟ ಸೂಚನೆ ನೀಡಲಾಗಿದೆ. ಪಿಡಿಒಗಳು ತಮ್ಮ ಸಿಬ್ಬಂದಿಗಳ ಮೂಲಕ ಅಗತ್ಯ ಕ್ರಮ ಕೈಗೊಳ್ಳಲು ಹೇಳಲಾಗಿದೆ. ಗ್ರಾಮಸ್ಥರಲ್ಲಿ ಸೂಕ್ತ ಅರಿವು ಮೂಡಿಸಲು ಕರಪತ್ರ ವಿತರಣೆ ಮಾಡುವುದರ ಜೊತೆಯಲ್ಲಿ ಇಲಾಖಾಧಿಕಾರಿಗಳೊಂದಿಗೆ ಸತತ ಸಂಪರ್ಕದಲ್ಲಿ ಇದ್ದು ಚಿರತೆ ಹಿಡಿಯಲು ಸಹಕಾರ ನೀಡಲು ಸೂಚನೆ ನೀಡಲಾಗಿದೆ ಎಂದರು. ಸಭೆ ಮಾಡಿ ಅತಿ ಜಾಗೃತಿಯಿಂದ ಅವ್ರನ್ನ ಸಂಬಂಧಪಟ್ಟವರಿಗೆ ತೆರವು ಮಾಡ್ತೀವಿ. ಸಾರ್ವಜನಿಕರಿಗೆ ವಾಲಂಟಿಯರ್ಗೆ ಯಾರು ಪದೆಗೊಳಕ ಹೋಗಬಾರದು ಅಂತೇಳಿ ಬೆಳಗ್ಗೆ ಎಲ್ಲ ಪ್ರತಿ ಗ್ರಾಮದ ಹಾಕಬೇಕು ಅಂತೇಳಿ ನಾನು ಕಾಮಕಮ್ ಹಾಕಬೇಕು. ಅದರ ಮುಖಾಂತರ ಕರಾಪಸರನ್ನು ಹಂಚಿ ಆನಂದ್ ಕುಣಿಗಲ್, ಎ ಡಿಜಿಟಲ್ ನ್ಯೂಸ್. ಬಂಗಾರಪೇಟೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡವನ್ನು ಲೋಕಾರ್ಪಣೆ ಮಾಡಲಾಯಿತು. ಅಧಿಕಾರಿಗಳ ಸಹಕಾರದೊಂದಿಗೆ ಜನಪ್ರತಿನಿಧಿಗಳು ಒಗ್ಗೂಡಿ ಕೆಲಸ ಮಾಡಿದರೆ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಹಾಗೂ ತಾವು ಉದ್ದೇಶಿಸಿದ ಕೆಲಸ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ನಾರಾಯಣ ಸ್ವಾಮಿ ರವರು ಅಭಿಪ್ರಾಯಪಟ್ಟರು. ಬಂಗಾರಪೇಟೆ ತಾಲೂಕಿನ ಚಿಕ್ಕ ಅಂಕಂಡಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಒಳ್ಳೆಯ ಕೆಲಸ ಮಾಡಲು ಎಷ್ಟೇ ವಿಘ್ನಗಳು ಬಂದರೂ ಜನಪ್ರತಿನಿಧಿಗಳು ಹೆದರದೆ ಒಮ್ಮತದಿಂದ ಕೆಲಸ ಮಾಡಿದ್ದರ ಪರಿಣಾಮ ಇಂದು ಇಡೀ ತಾಲೂಕಿನಲ್ಲೇ
ಎಲ್ಲೂ ಕಾಣದ ಉತ್ತಮವಾದ ಕಟ್ಟಡ ನಿರ್ಮಾಣ ಮಾಡಿರುವುದು ಶ್ಲಾಘನೀಯವೆಂದರಲ್ಲದೆ ಇಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಚಿತ್ರರವರ ಹಾಗೂ ಅಧ್ಯಕ್ಷರಾದ ಯಶೋದಮ್ಮ ಚಂದ್ರಣ್ಣರವರ ಕಾರ್ಯ ನಿಜಕ್ಕೂ ಅಭಿನಂದನಾರ್ಹವಾಗಿದೆ ಎಂದರು. ಕಳೆದ ವರ್ಷ ಈ ಪಂಚಾಯಿತಿಗೆ ಗಾಂಧಿಗ್ರಾಮ ಪುರಸ್ಕಾರ ಲಭಿಸಿದ್ದು ಪ್ರಶಸ್ತಿಯೊಂದಿಗೆ ಬಂದ 5 ಲಕ್ಷ ರೂಪಾಯಿಗಳನ್ನು ಸಹ ಈ ಕಟ್ಟಡ ನಿರ್ಮಾಣಕ್ಕೆ ಬಳಸಿರುವುದು ನಿಜಕ್ಕೂ ಸ್ವಾಗತಾರ್ಹ. ಈಗಿನ ಸರ್ಕಾರ ಬಂಗಾರಪೇಟೆ ಕ್ಷೇತ್ರಕ್ಕೆ ಮಂಜೂರಾಗಿದ್ದ 60 ಕೋಟಿ ರೂಪಾಯಿಗಳ ಅನುದಾನವನ್ನು ವಾಪಸ್ ಪಡೆದರೂ ಅಭಿವೃದ್ಧಿ ಕಾರ್ಯಗಳನ್ನು ನಿಲ್ಲಿಸದೆ ಅದರಲ್ಲೂ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಯುವ ಮಾಲೀಕರ ಮನ ಉಳಿಸಿ ಅಗತ್ಯವಿರುವ ಎಲ್ಲ ಹಳ್ಳಿಗಳಲ್ಲಿ 5 ಕೊಳವೆ ಬಾವಿಗಳನ್ನು ಕೊರೆಸಿ ನೀರು ನೀಡಲಾಗಿದೆ. ನಮಗೆ ಅಧಿಕಾರ ನೀಡಿದ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ನೀಡುವುದೇ ನಮಗಳ ಗುರಿಯಾಗಿದ್ದು ಕೆಲವು ಗ್ರಾಮಗಳಲ್ಲಿ ಉಚಿತವಾಗಿ ನಿವೇಶನಗಳನ್ನು ನೀಡುವ ಬಗ್ಗೆ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ನಮ್ಮ ಮಂದೇ ಹೇಳದಾಗೆ ಒಳ್ಳೆ ಅದ್ಭುತ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನಾನಾ ವ್ಯಕ್ತಿಗಳು, ಕೆಟ್ಟ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಜಾಸ್ತಿ, ಒಳ್ಳೆ ಕೆಲಸ ಕಡಿಮೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ವೆಂಕಟೇಶ್, ಎಪಿಒ ವಸಂತ್, ವೆಂಕಟ ಚಲಪತಿ, ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಗೋವಿಂದರಾಜು, ಎಪಿಎಂಸಿ ಅಧ್ಯಕ್ಷ ನಾರಾಯಣಗೌಡ ಹಾಗೂ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಮತ್ತು ಪಂಚಾಯಿತಿ ಸಿಬ್ಬಂದಿ ಹಾಜರಿದ್ದರು. ಗುಬ್ಬಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಗುಬ್ಬಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಗುಬ್ಬಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಗೋಸಲ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅಂಗವಾಗಿ ಗುರುವಾರ ವಿಜೃಂಭಣೆಯಿಂದ ನಡೆದ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. 17 ದಿನಗಳ ಕಾಲ ಧಾರ್ಮಿಕ ಕೈಂಕರ್ಯ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷ ಎನಿಸಿದ ರಥೋತ್ಸವ ಗುರುವಾರ ಮುಂಜಾನೆಯಿಂದಲೇ ಹಲವು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಆರಂಭವಾಯಿತು. ಹಲವು ಹೋಮ ಹವನಗಳ ನಂತರ ಅಲಂಕೃತ ಪಲ್ಲಕ್ಕಿಯಲ್ಲಿ ಚನ್ನಬಸವೇಶ್ವರ ಮೆರವಣಿಗೆ ಜರುಗಿತು. ಸುಮಾರು ಹಲವಾರು ವರ್ಷಗಳಿಂದ ಈ ತಿಂಗಳ ಸಮಾಜದ ವತಿಯಿಂದ ನಾವು ಈ ಪಾರಕ ಪಲ್ಲವರನ್ನ ನಾವು ಚನ್ನಬಸವೇಶ್ವರ ಸ್ವಾಮಿ ಜಾತ್ರೆ ಪ್ರಯುಕ್ತ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಇದರ ಸಹಕಾರ ಅಂತಂದ್ರೆ 18 ಕೊಂಬಿನ ಸಹಕಾರದೊಂದಿಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದ್ರ ಜೊತೆಗೆ ಎಲ್ಲ ಸಂಘ ಸಂಸ್ಥೆಗಳು ಸಹ ಬಾಲಕ ಪಲ್ಲವರನ್ನ ಹಂಚ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಏನಾಗಿದೆ, ವಿಶೇಷವಾಗಿ ನಮ್ಮ ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ಮೊದಲನೇ ಪೂಜೆಯನ್ನು ಈ ಬನ್ನಿ ಮರದ ಹತ್ರ ಸಲ್ಲಿಸಿ, ಯಾಕೆಂದರೆ ಮೂಲ ನಮ್ಮ ಚಿಗ್ಲ ಜನಾಂಗದ ವಂಶಸ್ಥರು ನಾವು ಪಾಂಡವರು, ಬನ್ನಿ ಮರ ನಮ್ಮ ಶ್ರೇಷ್ಠವಾದಂಥ ಒಂದು ಸ್ಥಾನ. ಹಾಗಾಗಿ ನಾವು ಇಲ್ಲಿ ನಾವು ಪೂಜೆನ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರಣದಿಂದ ನಾವು ಲಿಂಗವೀರರ ಕುಣಿತ, ವೀರಗಾಸೆ, ಧ್ವಜ ಕುಣಿತ, ನಾದಸ್ವರ, ಇನ್ನಿತರ ಜನಪದ ಪ್ರಕಾರಗಳ ನೃತ್ಯ ಮೆರವಣಿಗೆಯಲ್ಲಿ ಸಾಗಿತು. ರಥ ಎಳೆಯುವ ಸಂದರ್ಭದಲ್ಲಿ ನೂತನ ದಂಪತಿಗಳ ಹರಕೆ ಸಲ್ಲಿಸುವ ಪದ್ಧತಿ ಮೊದಲಿನಿಂದಲೂ ನಡೆದಿದೆ. ಸಾವಿರಾರು ಭಕ್ತರು ಬಾಳೆಹಣ್ಣು ದವನ ಎಸೆಯುವ ಮೂಲಕ ಹರಕೆ ಕಟ್ಟುವ ಮತ್ತು ತೀರಿಸುವ ಸಂಪ್ರದಾಯ ಕೂಡ ನಡೆಯುತ್ತಿದೆ. ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ವಿವಿಧ ಪೂಜೆ ಸಲ್ಲಿಸಿದರು. ಬಿಸಿಲಿನಲ್ಲಿ ಬಸವಳಿದ ಭಕ್ತರಿಗೆ ಹೆಸರು ಬೇಳೆ, ಕೋಸಂಬರಿ, ಪಾನಕ, ಮಜ್ಜಿಗೆಯನ್ನು ಹಲವು ಸಂಘ ಸಂಸ್ಥೆಗಳು ತಮ್ಮ ತಮ್ಮ ಗುಡಾರದಲ್ಲಿ ಸಾವಿರಾರು ಭಕ್ತರಿಗೆ ಹಂಚಿದರು. ದೇವಾಲಯ ಸಮಿತಿ ವತಿಯಿಂದ ದಾಸೋಹ ಕೂಡ ವಿಶೇಷವಾಗಿ ಸಾವಿರಾರು ಮಂದಿಗೆ ಆಯೋಜಿಸಲಾಗಿತ್ತು. ವಿದ್ಯುತ್ ದೀಪ ಅಲಂಕಾರ, ಹೂವಿನ ವಿಶೇಷ ಅಲಂಕಾರ ಭಕ್ತರನ್ನು ಆಕರ್ಷಿಸಿತು. ಬಿಸಿಲಿನ ತಾಪಕ್ಕೆ ಸಂಜೆ ವೇಳೆ ರಥ ದರ್ಶನ ಮಾಡುವವರ ಸಂಖ್ಯೆ ಹೆಚ್ಚಾಗಿರುತ್ತದೆ. ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯಿಂದ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲದಿರುವುದು ಭಕ್ತರಲ್ಲಿ ನೆಮ್ಮದಿ ತಂದಿದೆ. ತೋರೆಮಠದ ಶ್ರೀ ರಾಜಶೇಖರ ಸ್ವಾಮಿ ರಥಕ್ಕೆ ಪೂಜೆ ಸಲ್ಲಿಸಿದರು. ದೊಡ್ಡಗುನಿ ಮಠದ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಪಾಲ್ಗೊಂಡಿದ್ದರು. ಕಂದಾಯ ನಿರೀಕ್ಷಕ ರಮೇಶ್, ಪೇಶ್ಕಾರ ಮುರಳಿ ಇತರರು ಹಾಜರಿದ್ದರು. ಶತಮಾನಗಳಿಂದ ಈ ಉಡುಪಿಯಲ್ಲಿ ಗದ್ದಿಗೆ ಆಗಿ ಶ್ರೀ ಚನ್ನಬಸವೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಇದೇ ಸಂದರ್ಭದಲ್ಲಿ ಪಾಲ್ಗೊನ ಮಾಸದಲ್ಲಿ ಅತ್ಯಂತ ವೈಭವದಿಂದ ಎಲ್ಲ ಭಕ್ತ ಸಮುದಾಯ ಸೇರಿ ಬಹಳ ವಿಶೇಷವಾದಂಥ ಜಾತ್ರಾ ಮಹೋತ್ಸವ ಈ ಸಂದರ್ಭದಲ್ಲಿ ಇಂದು ರಥೋತ್ಸವವನ್ನು ಸಾವಿರಾರು ಭಕ್ತ
ಕಾಡು ಪ್ರಾಣಿಗಳು ಇತ್ತೀಚೆಗೆ ನಗರಗಳಿಗೆ ಬರುತ್ತಿದ್ದು ಮನುಷ್ಯನ ಮೇಲೆ ದಾಳಿ ನಡೆಸುತ್ತಿವೆ. ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸಿದರೆ ಅವುಗಳಿಂದ ಆಗಬಹುದಾದ ಅನಾಹುತಗಳನ್ನು ತಡೆಯಬಹುದು ಎಂದು ಮಧುಗಿರಿ ತಹಸೀಲ್ದಾರ್ ಡಾಕ್ಟರ್ ಜಿ ವಿಶ್ವನಾಥ್ ತಿಳಿಸಿದರು. ಕಾಡು ಪ್ರಾಣಿಗಳು ಇತ್ತೀಚೆಗೆ ನಗರಗಳಿಗೆ ಬರುತ್ತಿದ್ದು ಮನುಷ್ಯನ ಮೇಲೆ ದಾಳಿ ನಡೆಸುತ್ತಿವೆ. ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸಿದರೆ ಅವುಗಳಿಂದ ಆಗಬಹುದಾದ ಅನಾಹುತಗಳನ್ನು ತಡೆಯಬಹುದೆಂದು ತಹಸೀಲ್ದಾರ್ ಡಾಕ್ಟರ್ ಜಿ ವಿಶ್ವನಾಥ್ ತಿಳಿಸಿದರು. ಮಧುಗಿರಿ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಮುಖವಾಗಿ ಚಿರತೆಗಳು ಒಂಟಿ ಮನೆ ಇರುವ ಕಡೆ ಸಂಚು ನಡೆಸಿ ದಾಳಿಗೆ ಮುಂದಾಗುವ ಸ್ವಭಾವ ಹೊಂದಿದ್ದು, ಮನೆಯವರು ತಮ್ಮ ಚಿಕ್ಕ ಮಕ್ಕಳನ್ನು ಒಂಟಿಯಾಗಿ ಬಿಡದೆ ಹಾಗೂ ಸಂಜೆಯ ನಂತರ ಹೊರಗಡೆ ಬರದಂತೆ ನೋಡಿಕೊಳ್ಳಬೇಕು ಮತ್ತು ಮುಂಜಾನೆ ಸಮಯದಲ್ಲಿ ವಾಯು ವಿಹಾರಕ್ಕೆ ತೆರಳುವವರು ಹಾಗೂ ಜಮೀನುಗಳಲ್ಲಿ ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಳ್ಳುವವರು ಎಚ್ಚರಿಕೆಯಿಂದ ಇರಬೇಕೆಂದರು. ಹೊಲ ಗದ್ದೆಗಳಲ್ಲಿ ಒಂಟಿಯಾಗಿ ಕಾರ್ಯನಿರ್ವಹಿಸದೆ ಗುಂಪುಗಳಲ್ಲಿ ಕಾರ್ಯನಿರ್ವಹಿಸುವುದು, ತಮ್ಮ ಮನೆಯ ಸುತ್ತಮುತ್ತ ಗಿಡಗಂಟೆಗಳಿಂದ ಕೂಡಿದ ಪೊದೆಗಳು ಇರದಂತೆ ನೋಡಿಕೊಳ್ಳುವುದು ಮತ್ತು ತ್ಯಾಜ್ಯ ವಸ್ತುಗಳು ಇಲ್ಲದಂತೆ ನೋಡಿಕೊಳ್ಳುವುದು ಉತ್ತಮ. ನಾಯಿ ಮಾಂಸ ಚಿರತೆಗೆ ಅತ್ಯಂತ ನೆಚ್ಚಿನ ಆಹಾರವಾಗಿದ್ದು ನಾಯಿಗಳು ಇರುವ ಕಡೆ ಹೆಚ್ಚು ಜಾಗೃತಿ ವಹಿಸಬೇಕು. ನಾಯಿಗಳು ಸಿಗದಿದ್ದರೆ ಚಿರತೆ ಮನುಷ್ಯರ ಮೇಲೆ ಎರಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಕಸಬಾ ಹೋಬಳಿಯ ಅಗಸರ ಹೊಳೆ, ಕಮ್ಮನಕೋಟೆ, ಹವೇಕಟ್ಟೆ, ದೊಡ್ಡೇರಿ ಹೋಬಳಿಯ ತಿಮಲಾಪುರ ಮತ್ತು ಮಿಡಿಗೇಶಿ ಹೋಬಳಿಯ ಚಿನ್ನೇನಹಳ್ಳಿ ಗ್ರಾಮದ ಸುತ್ತಮುತ್ತ ಚಿರತೆಗಳು ಹೆಚ್ಚು ಕಾಣಿಸಿಕೊಳ್ಳುವ ಸ್ಥಳಗಳಾಗಿದ್ದು ಸಂಬಂಧಪಟ್ಟ ಇಲಾಖೆಗಳ ವತಿಯಿಂದ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದರು. ಒಬ್ಬೊಬ್ಬರು ಹೋಗೋದು ಅವಾಯ್ಡ್ ಆಗಬೇಕು. ಆಮೇಲೆ ಈ ಲೈಟು 10 ರೂಪಾಯಿ ಲೈಟ್ ಫಿಲಮೆಂಟ್ ಲೈಟ್ ಹಾಕಬೇಕು. ಯೂಕಲಿಪ್ಟಸ್ ಟ್ರೀಸ್ ಇದ್ದರೆ ಅದನ್ನ ತೆಗಿಬೇಕು. ಆಮೇಲೆ ಹಳ್ಳಿಯಲ್ಲಿ ಏನಾದರೂ ಇದು ಮಟನ್ ಶಾಪು ಮಟನ್ ಸ್ಟಾಲ್ ಇದ್ದರೆ ಅದನ್ನು ನಾವು ಎಕ್ಸಿಕ್ಯೂಟಿವ್ ಆಫೀಸರ್ ಆಫೀಸ್ ಮೂಲಕ ತಾವು ಮೇಡಮ್ ನೋಟ್ ಮಾಡ್ಕೊಳ್ಳೋದು. ಅದು ಲೈಸೆನ್ಸ್ ಇದ್ದರೆ ಅವ್ರಿಗೇನೋ ವ್ಯವಸ್ಥಿತವಾಗಿ ವೇಸ್ಟ್ ಡಿಸ್ಪೋಸಲ್ ಥರ ಮಾಡಿ ಡಬ್ಬಿಗೆಲ್ಲ ಹಾಕೋಕ್ಕೆ ವ್ಯವಸ್ಥೆ ಮಾಡಿದ್ರಂತೆ. ಸ್ವಲ್ಪ ಇಟ್ ಅಪಿಯರ್ಸ್ ಟು ಬಿ ಸ್ವಲ್ಪ ಸಿಸ್ಟಮ್ಯಾಟಿಕ್ ಅನ್ನಿಸ್ತಲ್ಲ ಸರ್ ಅದು? ಹೌದು, ಇಲ್ಲಿ ಸಿಟಿ ಇಲ್ಲಿ ಮಧುಗಿರಿ ಪರ್ಸೆಂಟ್ ಮಧುಗಿರಿ ಒಳಗಡೆ ಇರೋಂಥದ್ದು ಲೈಸೆನ್ಸ್ಡ್ ಮಟನ್ ವೇಸ್ಟ್ ಏನಿದೆ ತಗೊಂಡೋಗಿ ವ್ಯವಸ್ಥಿತವಾಗಿ ಅದನ್ನ ಡಿಸ್ಪೋಸ್ ಮಾಡ್ತಾರಂತೆ. ಡಕ್ಕಿಗೆ ಹಾಕಿ ಅದ್ರ ವೇಸ್ಟ್ ಎಲ್ಲ ಗುಂಡಿಗೆ ಹಾಕಿ ಅದ್ರ ಮೇಲೆ ಮಣ್ಣು ಹಾಕೋ ವ್ಯವಸ್ಥೆ ಮಾಡ್ಕೊಂಡಿದಾರಂತೆ. ಸೊ ವಾಸನೆ ಬರೋಕ್ಕೆ ಅಲ್ಲಿ ಚಾನ್ಸ್ ಕಡಿಮೆ. ಅನ್ಆಥರೈಸಾಗಿ ಏನಾದ್ರು ಮಟನ್ ಸ್ಟಾಲ್ ಅದಿದ್ರೆ ನಾವು ನೆಕ್ಸ್ಟ್ ಪ್ರಯಾರಿಟಿಯಲ್ಲಿ ಅವನ್ನ ಟಾರ್ಗೆಟ್ ಮಾಡ್ತೀವಿ. ಆ ಡಿಸ್ಪೋಸಲ್ ಆದಾಗ ಅದು ಮಟನ್ ವಾಸನೆಗೆ ಅದು ಹುಡ್ಕೊಂಡ್ ಬರೋ ಚಾನ್ಸ್ ಇರ್ತದೆ. ಬಟ್ಟೆ ಯಶವಾಗಿರ್ತದಲ್ಲ ಅದಕ್ಕೊಂದು ನಮ್ಮ ಮನ್ಸರ್ ಥರನೇ, ನಾವೆಲ್ಲಿ ಹೋಟ್ಲು ಹೊಟ್ಟೆ ಹಸ್ತವಾಗಿ ಎಂಥದ್ದು ಹೋಟ್ಲು ಹುಡ್ಕೊಂಡು ಹೋದಾಗ ಅವು ಬರ್ತವೆ. ಆ ಥರ ಆಗ್ದಂಗೆ ಹಳ್ಳಿ ಕಡೆ ಅನ್ಆಥರೈಸ್ ಇದ್ದರೆ ಅವ್ರಿಗೆ ಮಟನ್ ಸ್ಟಾಲ್ ತೆರವುಗೊಳಿಸೋಕೆ ನಮ್ಮ ಆಡಳಿತ ಇದರಿಂದಲೂ ವಿಲೇಜ್ ಅಕೌಂಟೆಂಟ್ ಹೇಳಿ ಆರೈಗೆ ಹೇಳಿ ಅದನ್ನು ತೆರವುಗೊಳಿಸ್ತೀವಿ ಅಥವಾ ಅದನ್ನು ವ್ಯವಸ್ಥಿತವಾಗಿ ಹಾಕಿ ಮಣ್ಣು ಮುಚ್ಚಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಬಟ್ ಗೊತ್ತಿಲ್ಲದಂಗೆ ಒಂದೇ ಎರಡು ಮನೆಯಲ್ಲಾದರೆ ಅದನ್ನು ಅವರೇ ಮಣ್ಣು ಗಿಣ್ಣೆಯನ್ನು ಮುಚ್ಚಿ ವಾಸನೆ ಬರ. ನೀಲಗಿರಿ ಮರಗಳು ಮತ್ತು ಗಿಡಗಂಟೆಗಳಿಂದ ಕೂಡಿದ ಸ್ಥಳಗಳು ಚಿರತೆಗಳ ವಾಸಸ್ಥಾನವಾಗಿರುತ್ತದೆ. ಸಾಮಾನ್ಯವಾಗಿ ಚಿರತೆಗಳು ನಾಯಿ ಮೇಕೆ ಕುರಿಗಳು ಹೆಚ್ಚಾಗಿ ಇರುವ ಸ್ಥಳಗಳಲ್ಲಿ ದಾಳಿ ನಡೆಸಲು ಮುಂದಾಗುತ್ತವೆ. ಆದ್ದರಿಂದ ತಮ್ಮ ಮನೆ ಹಾಗೂ ಪ್ರಾಣಿಗಳನ್ನು ಸಾಕುವ ಸ್ಥಳಗಳಲ್ಲಿ ಎದ್ದು ಕಾಣುವಂತೆ ಹೆಚ್ಚಾಗಿ ಕಡಿಮೆ ದರದಲ್ಲಿ ದೊರೆಯುವ ಫಿಲ್ಮೆಟ್ ಬಲ್ಬ್ಗಳನ್ನು ರಾತ್ರಿ ಸಮಯದಲ್ಲಿ ಉರಿಸುವುದರಿಂದ ಚಿರತೆಗಳು ಬೆಂಕಿ ಎಂದು ಭಾವಿಸಿ ಎದುರುತ್ತವೆ, ಹತ್ತಿರ ಸುಳಿಯುವುದಿಲ್ಲ ಎಂದು ತಿಳಿಸಿದರು. ಪಿಎಸ್ಐ ಕಾಂತರಾಜು, ಇಸಿಒ ಪ್ರಾಣೇಶ್, ಪುರಸಭೆ ಕಂದಾಯಾಧಿಕಾರಿ ಉಮೇಶ್ ಇನ್ನಿತರರು ಉಪಸ್ಥಿತರಿದ್ದರು. ಶಿಡ್ಲಘಟ್ಟ ನಗರದ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ವಿತರಿಸಲಾಯಿತು. ಶಿಡ್ಲಘಟ್ಟ ನಗರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 115 ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಲಾಯಿತು. ತಂತ್ರಜ್ಞಾನ ವೇಗವಾಗಿ ಅಭಿವೃದ್ಧಿಯಾಗುತ್ತಿದೆ. ವಿದ್ಯಾರ್ಥಿಗಳು ತಾಂತ್ರಿಕ ಕೌಶಲ್ಯವನ್ನು ತಮ್ಮದಾಗಿಸಿಕೊಂಡು ಜ್ಞಾನಕ್ರಾಂತಿಯಲ್ಲಿ ಹಿಂದುಳಿಯಬಾರದು ಎಂಬ ಉದ್ದೇಶದಿಂದ ಸರ್ಕಾರ ಉಚಿತ ಲ್ಯಾಪ್ಟಾಪ್ ನೀಡುತ್ತಿದೆ. ಇದನ್ನು ಸದುಪಯೋಗ ಪಡಿಸಿಕೊಂಡು ವಿದ್ಯಾರ್ಜನೆ ಮಾಡಿ ಎಂದು ಪ್ರಿನ್ಸಿಪಲ್ ಚಂದ್ರನಾಯಕ್ ತಿಳಿಸಿದರು. ಸರ್ಕಾರ ನಮ್ಮ ಕಾಲೇಜಿಗೆ ಅಂದರೆ ರಾಜ್ಯದ ಎಲ್ಲ ಡಿಗ್ರಿ ಕಾಲೇಜ್ಗಳಿಗೆ ಅದು ಫಸ್ಟ್ ಇಯರ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಹೀಗೆ ಪ್ರಥಮ ವರ್ಷದ ಪದವಿಗೆ ಇದು ಎರಡನೇ ಸಲ ಲ್ಯಾಪ್ಟಾಪನ್ನು ಉಚಿತವಾಗಿ ವಿತರಣೆ ಮಾಡ್ತಿರೋದು. ಹಾಗೆ ನಮ್ಮ ಕಾಲೇಜಿನಲ್ಲಿ ಈ ಮೂರು ಕಾಂಬಿನೇಷನಿಂದ ಈ ಲ್ಯಾಪ್ಟಾಪನ್ನು ಪಡೆಯೋದಕ್ಕೆ ಅರ್ಹತೆ ಹೊಂದಿರತಕ್ಕಂಥ ಹುಡುಗರು 115 ಅಂದರೆ ಅಡ್ಮಿಷನ್ ಇದು ಇದೆ ಅದರಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಹುಡುಗರು 115. ಹಾಗಾಗಿ ಅವರಿಗೆ ಇಂದು ಸರ್ಕಾರದ ವತಿಯಿಂದ ಪೂರೈಸಲ್ಪಟ್ಟಿರ್ತಕ್ಕಂಥ ಈ ಉಚಿತ ಗಣಕಯಂತ್ರವನ್ನು ಈ ಲ್ಯಾಪ್ಟಾಪನ್ನು ವಿದ್ಯಾರ್ಥಿಗಳಿಗೆ ನಾವು ವಿತರಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳು ತಂತ್ರಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಬೇಕು. ಪದವಿ ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಯನ್ನು ಹೆಚ್ಚಿಸುವ ಹಾಗೂ ಅವರನ್ನು ತಾಂತ್ರಿಕವಾಗಿ ನೈಪುಣ್ಯರನ್ನಾಗಿ ಮಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದ್ದು, ವಿದ್ಯಾರ್ಥಿಗಳು ಈ ಯೋಜನೆಯ ಲಾಭ ಪಡೆದು ವಿದ್ಯಾರ್ಥಿ ಜೀವನದಲ್ಲಿ ಯಶಸ್ಸು ಸಾಧಿಸಬೇಕೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೆಂಕಟೇಶ್, ಡಾಕ್ಟರ್ ನರಸಿಂಹಮೂರ್ತಿ, ಡಾಕ್ಟರ್ ಮುರಳಿ, ಡಾಕ್ಟರ್ ಮಹೇಶ್, ಡಾಕ್ಟರ್ ರಮೇಶ್, ಸಂತೋಷ್ ಕುಮಾರ್ ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.